ಮೇ 6th 2021 ಅಲ್ಲಿ ಅವತಾರ್ ಪುರುಷ ರಿಲೀಸ್ ಆಗಿತ್ತು. 22 ರಿಲೀಸ್ ಆಗಿ ಅಂದ್ರೆ ತುಂಬಾ ಟೈಮ್ ತಗೊಂಡು ಜಾಸ್ತಿ ಚೆನ್ನಾಗಿ ಮಾಡುದು ಅಂತ ಹೇಳಬಹುದು ನೀವು. ಸೊ ನಮ್ಗೆ ಥಿಯೇಟರ್ ಒಳ್ಳೆ ರೆಸ್ಪಾನ್ಸ್ ಸಿಗಿತ್ತು, ಬಟ್ ಥಿಯೇಟರ್ಗಿನ್ನ ಅಮೆಝಾನ್ ಮತ್ತೆ ಸುವರ್ಣ ನನಗೆ ಯಾವಾಗ್ಲೂ ಸಡನ್ ಆಗಿ ಒಂದ್ ದಿವಸ ತುಂಬಾ ಮೆಸೇಜ್ಗಳು ಬಂದವು ಅವತಾರ್ ಪುರುಷ ಟೂ ಯಾವಾಗ ಟೂ ಯಾವಾಗ ಅಂತ. ಸೊ ನಾನು ಏನ್ ಇವತ್ತು ಸಡನ್ ಆಗಿ ಇವತ್ತೇ ಕೇಳ್ತಾ ಇದಾರೆ ಅಂತ ಅನ್ಕೊಂಡಾಗ ಸುವರ್ಣದಲ್ಲಿ ಪ್ಲೇ ಆಗಿತ್ತು ಅವತ್ತು. ಸೊ ಅದಾದ್ಮೇಲೆ ನನ್ಗೆ ಯಾವ್ದೇ ಪೋಸ್ಟ್ ಹಾಕಿದ್ರು ಯಾವ್ದೇ ಇದಾದ್ರು ಅದೊಂದು ಕಾಮೆಂಟ್ ರೆಗ್ಯುಲರ್ ಆಗಿರೋದು, ಪಾರ್ಟ್ ಟೂ ಯಾವಾಗ, ಪಾರ್ಟ್ ಟೂ ಯಾವಾಗ ಅಂತ. ಇವನ್ ಒಂದು ಸರಳ ಪ್ರೇಮಗಳ ಪ್ರಮೋಷನ್ ಹೋದಾಗ್ಲೂ ಸೊ ಯಾವಾಗ ಹೋದಾಗ್ಲೂ ಅಂದ್ರೆ ನನಗೆ ತುಂಬಾ ಕ್ವಶನ್ಸ್ ಬರೋದು. ಸೊ ಫೈನಲಿ VFX ಈ ಪೋರ್ಷನ್ಸ್ ಎಲ್ಲ ತುಂಬಾ ಇರೋದ್ರಿಂದ ನಾವು ಒಂದಷ್ಟು ಟೈಮ್ ಲೈನ್ ನಾನು ಅಡ್ಜಸ್ಟ್ ಮಾಡಕ್ ಆಗಿರ್ಲಿಲ್ಲ. ಕೊನೆಗೆ ಎಕ್ಸಾಮ್ಸ್ ಎಲ್ಲ ಕಳ್ಕೊಂಡು ಇದೆಲ್ಲ ನೋಡಿ ಪುಷ್ಕರ್ ಸರ್ March 22 ಅಂತ ಡಿಸೈಡ್ ಮಾಡಿದ್ರು. ಸೊ ಅದಕ್ಕೆ ನಾವು ಗುಟ್ಟು ಇದೀವಿ. ಅಫ್ಕೋರ್ಸ್ ನೀವು ಪಾರ್ಟ್ ಒನ್ಗೂ ತುಂಬಾ ಸಪೋರ್ಟಿವ್ ಆಗಿದ್ರಿ. ಸೊ ಪಾರ್ಟ್ ಟು ಇದೇ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಜನ ಅಂದ್ರೆ ಪಾರ್ಟ್ ಒನ್ನ ರೆಗ್ಯುಲರ್ ಟೈಮ್ ಇಂಟರ್ವಲ್ ಅಲ್ಲಿ ನೋಡಿದ್ದಾರೆ. ಫಸ್ಟ್ ಡೇ ಒಬ್ರು ನೋಡಿದ್ರು, ಲಾಸ್ಟ್ ಡೇ ಒಬ್ರು ಥಿಯೇಟರ್ ನೋಡಿದ್ದಾರೆ, ಅದ್ ಬಿಟ್ಟು ಟಿವಿ ನೋಡಿದ್ರೆ, ಅಮೆಝಾನ್ ನೋಡಿದ್ರೆ. ಬಟ್ ಇಷ್ಟು ಜನಕ್ಕೂ ಪಾರ್ಟ್ ಟು ಅಂದ್ರೆ ಒಂದು ಕುತೂಹಲಕಾರಿ ಇದೆ. ಸೊ ಅವ್ರಷ್ಟು ಜನ ಫಸ್ಟ್ ವೀಕಿಗೆ ಬರಬೇಕು ಥಿಯೇಟರ್ಗೆ ಅಂತ ಕೇಳ್ಕೊತೀನಿ. ಸೊ ಆ ಎಕ್ಸೈಟ್ಮೆಂಟ್ ಏನಿದೆ ಅದನ್ನ ರಿವೀಲ್ ಆಗ ಥಿಯೇಟರ್ಲೆ. ಆಮೇಲೆ ಈ ಕ್ಯಾನ್ವಾಸ್ ಎಲ್ಲ ಅಂದ್ರೆ ಈ ನಾವು ಸೌಂಡ್ ಸರ್ವ ಸಿಸ್ಟಮ್ಸ್ ಈ ಅಪ್ಡೇಟ್ ಎಲ್ಲ ಥಿಯೇಟರ್ ನೋಡಿದ್ರೆ ಒಂದು ಒಳ್ಳೆ ಮಜಾ ಇರುತ್ತೆ. ಸೊ ಆಡಿಯನ್ಸ್ಗೆ ಕರಿತಾ ಇದ್ದೀವಿ. March 22 ಅವತಾರ ಪುರುಷ ಟು ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ. ಇಲ್ಲ ಪಾರ್ಟ್ ಟು ಫುಲ್ಫಿಲ್ ಆಗುತ್ತೆ. ಪಾರ್ಟ್ ಟು ಇಷ್ಟ ಆದ್ರೆ ಆಮೇಲೆ ಪಾರ್ಟ್ ಟು ಬರೆಯುವುದು ಅಂದ್ರೆ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗುತ್ತೆ. ಕೆಲವೊಂದು ಅಲ್ಲಿ ಅಂದ್ರೆ ಕುಮಾರ್ ಅಶ್ವಿನ್ ಅವರ ಕಿಟ್ಟಿ ಸರ್ ಕ್ಯಾರೆಕ್ಟರ್ ನಾವು ಓಪನ್ ಮಾಡಿಬಿಟ್ಟಿದೀವಿ. ಸೊ ಇಲ್ಲಿ ಅವ್ರದ್ದು ಮತ್ತೆ ಶರಣ್ ಸರ್ದು ಒಂದು ಮಾಟ ಯುದ್ಧ ಬರುತ್ತೆ. ಅವೆಲ್ಲ ತುಂಬಾ ಅಂದ್ರೆ ರೋಮಾಂಚನ ಮೂಮೆಂಟ್ಸ್ ಇದೆ. ಅಂದ್ರೆ VFX ಎಲ್ಲ ಹ್ಯೂಜ್ ಇದೆ. ಒಂದು ಹೊಸ ಕ್ರಿಯೇಚರ್ಸ್ ಗಳು ಬರುತ್ತೆ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ದಾರ್ಕ ಅಶ್ವಶ್ರಣ ಕ್ಯಾರೆಕ್ಟರ್ ಇವೆಲ್ಲ ತುಂಬಾ ಎವಾಲ್ವ್ ಆಗ ಸಾಂಗ್ಸ್ ಒಂದು ಅಂದ್ರೆ ಡ್ಯಾನ್ಸ್ ನಂಬರ್ ಲಾಸ್ಟ್ ಬಿಜ್ಜು ಮಾಡಿದ್ರು ಈಗ ನೋಡ್ರಲ್ಲ, ಆ ಬಿಜ್ಜುದೊಂದು ಸಾಂಗ್ ಇದೆ, ಯುನಿಕ್ನೆಸ್ ಇದೆ. ಅಂದ್ರೆ ಆ ಸಾಂಗ್ ಅಲ್ಲಿ ಯೂಶ್ವಲಿ ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೊಗಳುತ್ತೀವಿ, ಕೈಂಡ್ ಆಫ್ ರ್ಯಾಪ್ ಅಂಡ್ ಮಿಕ್ಸ್ಡ್ ಇದೆ. ಶಿಶುನಾಳ ಶರೀಫ್ರದ್ದು ತಗೊಂಡಿದ್ವಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅದೊಂದು ಯೂಸ್ ಮಾಡ್ಕೊಂಡಿದ್ವಿ, ಅದ್ರ ಜೊತೆ ರ್ಯಾಪ್ ಮಿಕ್ಸ್ ಇದೆ. ಸೊ ಈಗ ಜನ ಏನು ಇಷ್ಟಪಡ್ತಾ ಇದಾರೆ ಅಂತ, ಟಾಕ್ಸಿಕ್ ನೆಗೆಟಿವಿಟಿ, ಸೊ ಈ ರೀತಿ ಅಂಶಗಳನ್ನ ಇಟ್ಕೊಂಡು ಆ ಸಾಂಗ್ ಮಾಡಿದ್ದೀವಿ. ಅಂದ್ರೆ ಯಾವುದೇ ಟ್ರೋಲ್ ಯೂಸ್ ಮಾಡಿಲ್ಲ ಸಾಂಗ್. ಅಂದ್ರೆ ಆ ರೀತಿ ಇದು ಈಗ ಫಸ್ಟ್ ಆದ್ರೆ ಆಕ್ಸಿಡೆಂಟ್ ಆದ್ರೆ ಜನ ಆಸ್ಪತ್ರೆಗೆ ಸೇರ್ಸೋರು, ಈಗ ಫಸ್ಟ್ ರೀಲ್ ಮಾಡ್ತಾರೆ ಅದನ್ನ. ಸೊ ಈ ರೀತಿ ಎಲ್ಲ ಹೇಳಿದೀವಿ ಅಷ್ಟೇ ಸಾಂಗ್ ಅಲ್ಲಿ. ಅಂದ್ರೆ ಅಫ್ಕೋರ್ಸ್ ಡೈರೆಕ್ಟ್ ಆಗಿ ಬರೋದು, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು 4 ಮಿನಿಟ್ಸ್ ಬ್ರೀಫ್ ಮಾಡಿದ್ದೀನಿ. ಅಂದ್ರೆ ಕತೆ ಒಳಗಡೆ ಇನ್ನೊಬ್ರಿಗೆ ಹೇಳ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ ಪಾರ್ಟ್ ಒನ್ ಏನು ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ಬರೋದು, ಬಟ್ ಆಪ್ಷನ್ ಇದೆ ಅವ್ರಿಗೆ, ಸುವರ್ಣದಲ್ಲಿ ಇನ್ನೇನು ಮತ್ತೆ ಪ್ಲೇ ಆಗುತ್ತೆ ಒಂದೆರಡು ಸಲ, ಅದು ಬಿಟ್ಟು ಅಮೆಝಾನ್ ಆಪ್ಷನ್ ಇದೆ. ಮತ್ತೆ ಈ ಮಾತು ಹೇಳ್ಬಾರ್ದು, ಪೈರಸಿಲು ತುಂಬಾ ಕಡೆ ಇದೆ. ಸೊ ನೀವು ಪಾರ್ಟ್ ಒನ್ ನೋಡ್ಕೊಂಡು ದಯವಿಟ್ಟು ಪಾರ್ಟ್ ಟು ಬನ್ನಿ, ಪಾರ್ಟ್ ಟು ಬರೋರು. ಹಂಗೆ ಓಪನ್ ಆಗಿ ಬಂದವ್ರಿಗೂ ಅಕಸ್ಮಾತ್ ಅವ್ರ ಫ್ರೆಂಡ್ ಬಾಮಾಗ ಅಂತ ಕರ್ಕೊಂಡು ಹೋದ್ರು ಅವನು ನೀಟಾಗಿ ಅರ್ಥ ಆಗುತ್ತೆ ಸಿನಿಮಾ. ನಮ್ದು ಪಿನಾಕ ಅಭಿ ಅಂತ ಏನ್ ನಮ್ ಫಸ್ಟ್ ಒನ್ ಮಾಡ್ದ ಅವನೇ ಮಾಡಿದ್ದಾನೆ. ಅವ್ನು ಪಾರ್ಟ್ ಒನ್ ಇಂದನು ಮಾಡ್ತಾ ಇದ್ದ, ಕ್ರಿಯೇಚರ್ಸ್ ಫಸ್ಟೇ ಹೇಳಿದ್ದು. ಸೊ ಅದನ್ನ ಮಾಡ್ತಾ ಇದ್ದ ಅವ್ನು, ಸುಮಾರು ಒನ್ 1.5 ಇಯರ್ ತಗೊಂಡ್ ಮಾಡಿದಾನ 2 ಕ್ರಿಯೇಚರ್ಸ್ ನ ಕ್ರಿಯೇಟ್ ಮಾಡಕ್ಕೆ. ಮಾಂಟೇಜಸ್ ಅಲ್ಲಿದೆ
ಇದು ಮೋರ್ ಓವರ್ ನಾವು ಸಬ್ಜೆಕ್ಟ್ ಮೇಲೆ ಹೋಗಿದ್ವಿ, ಅಂದ್ರೆ ಪಾರ್ಟ್ ಒನ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ಲಸ್ ಸಬ್ಜೆಕ್ಟ್ ಏನು ಅಂತ. ಯಾಕಂದ್ರೆ ಶರಣ್ ಸರ್ ಹ್ಯೂಜ್ ಕಾಮಿಡಿ ಆಡಿಯನ್ಸ್ ನ ಹೊಂದಿರೋ ನಟರು, ಸೊ ಅವ್ರನ್ನ ಬ್ಲೆಂಡ್ ಮಾಡಬೇಕಾಯ್ತು. ಸೊ ಅದಕ್ಕೆ ಪಾರ್ಟ್ ಒನ್ ನಲ್ಲಿ ನಾವು ಒಂಚೂರು ಹ್ಯೂಮರ್ ಇಂದ ಹೋಗಿ ಕತೆ ಕೂತಿದ್ದೋ. ಇದು ಈಗ ಅವತಾರ ಪುರುಷಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದಾರೆ, ಅವ್ರಿಗೆ ಆಲ್ರೆಡಿ ಅವತಾರ ಪುರುಷ ಏನ್ರ ಬಗ್ಗೆ ಏನು ಅಂತ ಗೊತ್ತು. ಸೊ ಅವ್ರಿಗೆ ನಾವು ಡೈರೆಕ್ಟ್ ಡೆಪ್ತ್ ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಇದೊಂದು ಹೊಸ ವರ್ಲ್ಡ್ ನ ಓಪನ್ ಮಾಡ್ತೀವಿ ತ್ರಿಶಂಕು ಅಂತ. ಸೊ ಈ ವಿಚಾರಗಳ ಬಗ್ಗೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎರಡು ತರ ಸರ್, ಒಂದು ಹ್ಯೂಮರ್ ಅಲ್ಲೂ ಎಂಟರ್ಟೈನ್ಮೆಂಟ್, ಇನ್ನೊಂದು ಕ್ಯೂರಿಯಾಸಿಟಿ ಅಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಆ ವಿಚಾರದಲ್ಲಿ ಥ್ರಿಲ್ಲು ಕ್ಯೂರಿಯಾಸಿಟಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇದೆ. ಸ್ಲೋ ಫೇಸ್ ಇಲ್ಲ ಸಿನಿಮಾ, ತುಂಬಾ ಫಾಸ್ಟ್ ಫೇಸ್ ಇದೆ, ತುಂಬಾ ಎಲಿಮೆಂಟ್ಸ್ ಗಳು ಓಪನ್ ಆಗ್ತಾನೆ ಇರ್ತವೆ ಪಾರ್ಟ್ ಟು ಅಲ್ಲಿ ಸರ್. ಟ್ರೇಲರ್ ಬಿಡ್ತೀವಿ ಮತ್ತೆ ಸಾಂಗ್ ಬಿಡ್ತೀವಿ, ಸೊ ಒಂದ್ ಬಿಡ್ತೀವಿ. ಬಟ್ ಅಫ್ಕೋರ್ಸ್ ನಿಮ್ಮ ಎಲ್ಲೇ ಬಂತು ಪಾರ್ಟ್ ಒನ್, ತುಂಬಾ ಸಿಂಪಲ್ ಸರ್. ಪಾರ್ಟ್ ಒನ್ ಯಾರಿಗೆ ಇಷ್ಟ ಆಯ್ತೋ ಅವ್ರಿಗೆ ಪಾರ್ಟ್ ಟು ಇಷ್ಟ ಆಗೇ ಆಗುತ್ತೆ. ಪಾರ್ಟ್ ಒನ್ ಯಾರಿಗೆ ಇಷ್ಟ ಆಗಿಲ್ಲ ಬನ್ನಿ, ನಮಗೆ ವರ್ಕೌಟ್ ಆಗುತ್ತೆ. ಸೊ ಆರ್ ಸಿ ಬಿ ಗೆಲ್ಲೋ ದಿವಸ ನೀವೇನು ಬರಬೇಕಾಗಿಲ್ಲ, ಯಾವ ಸೋಲುತ್ತೋ ಅವತ್ತು ಬನ್ನಿ, ನಮ್ಮ ಸಿನಿಮಾ ಮ್ಯಾಚ್ ಮಾಡ್ತೀವಿ ಅಲ್ಲಿ. ಇಲ್ಲ 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 ಈ ಸರಿ ನೋಡಿ, ಆರ್ ಸಿ ಬಿ 22nd ನಮ್ಮ ಫಿಲಮ್ ರಿಲೀಸು, ಆರ್ ಸಿ ಬಿ ಮ್ಯಾಚ್ ಶುರು, ಎರಡು ಮ್ಯಾಚ್ 22nd. ಪುಷ್ಕರ್ ಸರ್ ಬೇಜಾರ್ ಆತಾರೆ, ನಾನು ಆಲ್ರೆಡಿ ಚೆನ್ನೈ ಟಿಕೆಟ್ ಬುಕ್ ಮಾಡಿದ್ದೀನಿ ಚೆನ್ನೈಗೆ, ಬಟ್ ಮಾರ್ಚ್ 22nd ನಮ್ದು ರಿಲೀಸ್ ಆಗ್ತಿದೆ. ಅದೇ ಮಾರ್ನಿಂಗ್ ಶೋ ಎಲ್ಲರೂ ಬಂದು, ಈವ್ನಿಂಗ್ ಮ್ಯಾಚ್ ನೋಡೋರು ಮ್ಯಾಚ್ ನೋಡೋದು, ಬಟ್ ಶನಿವಾರ ಬನ್ನಿ ಭಾನುವಾರ ಬನ್ನಿ ನಾವು ಇದ್ದೀವಿ. ಸೊ ಐ ಪಿ ಎಲ್ ಸಪೋರ್ಟ್ ಮಾಡೋರೆಲ್ಲ ದಯವಿಟ್ಟು ಸಿನಿಮಾಗೂ ಸಪೋರ್ಟ್ ಮಾಡಿ, ನಾವು ಐ ಪಿ ಎಲ್ ಸಪೋರ್ಟ್ ಮಾಡ್ತೀವಿ, ನಾವು ನೋಡ್ತೀವಿ, ನಾವು ಎಲ್ಲ ಬರಿತೀವಿ ಮ್ಯಾಚ್ ಹಿಂಗೆ ಆಯ್ತು ಅಂತ. ಸೊ ನೀವು ಸಿನಿಮಾ ನೋಡ್ಬಿಟ್ಟು ಹೆಂಗಿದೆ ಅಂತ ಬರೀರಿ. ಏನಿಲ್ಲ ಸರ್, ಅವ್ರಿಗೆ ಎಲ್ಲ ಎಂಟರ್ಟೈನ್ಮೆಂಟ್ ಅಲ್ವಾ, ಎಂಟರ್ಟೈನ್ಮೆಂಟ್ ನೋಡೋರು ಅದು ನೋಡ್ತಾರೆ ಇದು ನೋಡ್ತಾರೆ. ಸರ್ ಸ್ವಲ್ಪ ಅದೇ ಯಶ್ ಸರ್ ಒಂದು ಮಾತು ಹೇಳಿದ್ರು, ಅರಮನೆ ಕಟ್ಟಕ್ಕೆ ಟೈಮ್ ತಗೊಳುತ್ತೆ ಅಂತ, ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅದಕ್ಕೋಸ್ಕರ ತಡ ಮಾಡಿಲ್ಲ ವಿ ಎಫ್ ಎಕ್ಸ್ ಮತ್ತೆ ಸರ್. ಇಲ್ಲ ಇನ್ನೊಂದು ಅರಮನೆ ಕಟ್ಬೇಕಾಯ್ತಲ್ಲ, ಅದು ಪಾರ್ಟ್ ಒನ್. ಸೊ ಅಲ್ಲಿಂದ ಇಲ್ಲಿಗೆ ಮಧ್ಯೆ ನಾನು ಒಂದು ಬೇರೆ ಫಿಲಮ್ಗೆ ಹೋಗಿದ್ದು, ಸೊ ಹಾಗಾಗಿ ಹೌದು. ಅದಾದ್ಮೇಲೆ ಶರಣ್ ಸರ್ ಚೂಮಂತರ್ ಆ ಪ್ರಾಜೆಕ್ಟ್ ಇತ್ತು, ನಾನನ್ನು ಸೊ ಆಶಿಕಾ ಮೇಡಮ್ ತೆಲುಗಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು, ಸೊ ನಾನು ಬೇರೆ ಪ್ರಾಜೆಕ್ಟ್ ಅಲ್ಲಿದ್ದೆ. ಹೌದು ಸರ್, ಅಂದ್ರೆ ಒಂದು ಸಣ್ಣ ಗ್ಯಾಪ್ ಬೇಕಾಯ್ತು, ಬಟ್ ದೊಡ್ಡದಾಯ್ತು ಆಮೇಲೆ ಹೋಗ್ತಾ. ನಾನೊಂಚೂರು ರೈಟಿಂಗು ಟೈಮ್ ತಗೊಂಡೆ, ಅಂದ್ರೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ನ ಚೇಂಜ್ ಮಾಡ್ಕೊಂಡೆ, ಸೊ ಅದಕ್ಕೆ ಟೈಮ್ ತಗೊಂಡಿದ್ದು. ಅಲ್ಲಿಂದ ಅಂದ್ರೆ ಅನ್ಕೊಂಡಿದ್ದ ಸ್ಕೆಡ್ಯೂಲ್ ಮುಂದೆ ಒಂದ್ಸಲ ಮುಂದೆ ಹೋದ್ರೆ ಎಲ್ಲರೂ ಬೇರೆ ಅದ್ರಲ್ಲಿ ಲಾಕ್ ಆಗಿದ್ರು ಈವನ್ ನನ್ನ ಸೇರಿ. ಸೊ ಅಂದ್ರೆ ಅವತಾರ ಪುರುಷ ಇದೆಯಲ್ಲ, ನನ್ನ ಲೈಫಲ್ಲೇ ದೊಡ್ಡ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದ್ದು. ಇನ್ಫ್ಯಾಕ್ಟ್ ಸುನೀನ್ ಅಂತ ಅಲ್ಲ, ಪುಷ್ಕರ್ ಸರ್ ಪ್ರೊಡಕ್ಷನ್ ಹಿಂದಿನ ಫಿಲಮ್ ಅವತಾರ, ಅವನೇ ಶ್ರೀಮನ್ನಾರಾಯಣ, ಇವು ಶರಣ್ ಸರ್ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಪ್ಲಸ್ ಶ್ರೀನಾರ ಕಿಟ್ಟಿ, ಅಶುತೋಷ್ ರಾಣ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಸಾಧು ಕೋಕಿಲ, ಈ ರೀತಿ ಎಲ್ಲರಿಂದನೂ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ ಒನ್ ಟು ಸೇರಿ 10 ಮೇಲೆ ದಾಟಿದೆ. ಸೊ ತುಂಬಾ ಹ್ಯೂಜ್ ಇರೋಂತ ಮೂವಿ ಅವತಾರ ಪುರುಷ. ಹಾ ಹೌದು, ಪಾರ್ಟನು ಪ್ರೀ ರಿಲೀಸ್ ಬಿಸ್ನೆಸ್ ಆಗಿದೆ, ಬಟ್ ಓ ಟಿ ಟಿಲಿ ತುಂಬಾ ಲೇಟ್ ಆಗಿ ಬರುತ್ತೆ, ಸೊ ಥಿಯೇಟರ್ ಬಂದು ನೋಡಿ. ಹಾ ಶರಣ್ ಸರ್, ಕಿಟಣ, ಸಾಯಿ ಕುಮಾರ್ ಸರ್, ಭವ್ಯ ಮೇಡಮ್, ಸುಧಾರಾಣಿ, ಆಶಿಕಾ ರಂಗನಾಥ್, ಅಶುತೋಷ್ ರಾಣ. ಸಾಧು ಕೋಕಿಲ್ಲ ಸರ್ ಪಾರ್ಟ್ ಒನ್ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, ಇನ್ ಮಿಕ್ತಾರಲ್ಲ ಜಾಸ್ತಿ ಆರ್ಡ್ರಲ್ಲಿ ಹೇಳಿದೆ ಯಾರ್ಯಾರ್ದು ಎಷ್ಟೆಷ್ಟು ಬರುತ್ತೆ ಸರ್. ಥ್ಯಾಂಕ್ ಯು, ಪುಷ್ಕರ್ ಸರ್ ಮಾತಾಡ್ತಾರೆ.